ಇಂದು ಜೆಡಿಎಸ್ ನ ಕೊನೆಯ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಇದುವರೆಗೂ 148 ಅಭ್ಯರ್ಥಿಗಳ ಪಟ್ಟಿಯನ್ನ ಜೆಡಿಎಸ್ ಪಕ್ಷ ಬಿಡುಗಡೆ ಮಾಡಿದೆ 124 ಕ್ಷೇತ್ರಗಳಲ್ಲಿ 148 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ಈಗಾಗಲೇ ಹಾಗೇನೇ ಇಂದು ಜೆಡಿಎಸ್ ನ ಕೊನೆಯ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ನಾಮಪತ್ರಕ್ಕೆ 20ನೇ ತಾರೀಕು ಕೊನೆಯ ದಿನದ ಹಿನ್ನೆಲೆಯಲ್ಲಿ अंतिम पट्टी घोषणे के सद्य जे डी एस पक्ष मुंदागिदे साकष्टु बेळवणिगेगळु इदे अंत माजी सीएम एच डी कुमारस्वामी अवरु सूचनेयन्न नीडिदारे इंदु 40रिंद 50 क्षेत्रगळिगे टिकेट घोषणेयन्न माजी सीएम एच डी कुमारस्वामी अवरु माडलिद्दारे साकष्टु तयारिगळन्न एल्ला राजकीय पक्षदवरु माड्कोळ्ता इद्दारे जे डी एस पक्ष कूड भर्जरियागि ಚುನಾವಣಾ ಪ್ರಚಾರದಲ್ಲಿ ತೊಡಗಿದೆ ಅಭ್ಯರ್ಥಿಗಳ ನಾಮಿನೇಷನ್ ಪರ್ವ ಆಗಿರಬಹುದು ಹಾಗೇನೇ ಚುನಾವಣಾ ರ್ಯಾಲಿಗಳು ಆಗಿರಬಹುದು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಜೆಡಿಎಸ್ ಗೆ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದ ಮೂಲೆ ಮೂಲೆಗೂ ಪಂಚರತ್ನ ರಥಯಾತ್ರೆಯ ಮೂಲಕ ಸಂಚಾರವನ್ನು ನಡೆಸಿದ್ದಾರೆ ಸಂಚಾರವನ್ನು ನಡೆಸಿ ಅಲ್ಲಿ ಪಂಚರತ್ನ ಯೋಜನೆ ಜಾರಿಗೆ ಬಂದ್ರೆ ಯಾವ ರೀತಿಯಾಗಿ ಜನರಿಗೆ ಸಹಾಯ ಆಗುತ್ತೆ ಅನ್ನುವಂತದನ್ನ ರಾಜ್ಯದ ಸಾಕಷ್ಟು ಗ್ರಾಮಗಳಿಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಇವನಿಟ್ಟಿನಲ್ಲಿ ಈ ಬಾರಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತದಾಗಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಾಕಷ್ಟು ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ